ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಮಿ ಡಿಲೈಟ್ಸ್ ಮಲ್ನಾಡ್ ವ್ಲಾಗ್. ನಾನಿವತ್ತು ಅವರೇಕಾಳು ಹಾಗೂ ಏಗ್ ಮೇತಿ ಚಪ್ಸ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆಲ್ಲ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಅವರೇಕಾಳು ಹಾಗೂ ಏಗ್ ಮೇತಿ ಚಾಪ್ಸ್ ಮಾಡೋದಕ್ಕೆ ನಾನೀಗ ಮಸಾಲಾನ ಫ್ರೈ ಮಾಡ್ಕೋತೀನಿ. ಮೊದಲಿಗೆ ನಾನೊಂದು ಬಾಣಲೆಯಲ್ಲಿ 1 teaspoon ಆಗುವಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಾದಿರುವಂತಹ ಎಣ್ಣೆಗೆ 2 ಲವಂಗ, ಹಾಗೆಯೇ 2 ಚಿಕ್ಕ ತುಂಡು ಚಕ್ಕೆ, ಹಾಗೆ ಸ್ವಲ್ಪ ಸೋಂಪನ್ನು ತಗೊಂಡಿದ್ದೀನಿ. ಈ ಮಸಾಲಗಳು ಜಾಸ್ತಿ ಹಾಕಬಾರ್ದು, ಯಾಕಂದರೆ ಮೈಲ್ಡ್ ಆಗಿರುವಂತಹ ಟೇಸ್ಟ್ ಬೇಕು ಅಂದರೆ ನಾವು ಸ್ವಲ್ಪ ಮಸಾಲಾನ ಹಾಕಿದ್ರೆ ಸಾಕಾಗುತ್ತೆ. 6 ಹಸಿಮೆಣಸಿನಕಾಯಿಗಳನ್ನು ತಗೊಂಡಿದ್ದೀನಿ, ಇದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೀಡಿಯಂ ಸೈಜು ಈರುಳ್ಳಿನ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಕೂಡ ಬ್ರೌನ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೂಡ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೇನೆ 1 teaspoon ಬೆಳ್ಳುಳ್ಳಿ, ಹಾಗೆ 1 ಚಿಕ್ಕ ತುಂಡು ಶುಂಠಿ, ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ 1 ಬಟ್ಲಾಗುವಷ್ಟು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ. ತೆಂಗಿನಕಾಯಿ ಹಾಕಿದ ನಂತರ ಜಾಸ್ತಿ ಹೊತ್ತು ನಾವೇನು ಫ್ರೈ ಮಾಡ್ಕೊಳ್ಳೋದು ಬೇಡ, 1-2 ಸಾರಿ ಹೀಗೆ ಕೈಯಾಡಿಸ್ಕೊಂಡ್ರೆ ಸಾಕು. ಈ ಮಿಶ್ರಣ ತಣ್ಣಗಾದ ನಂತರ ನಾನಿದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ಈಗ ಎಗ್ ಚಾಪ್ಸ್ ಮಾಡೋದಕ್ಕೆ ನಾನು 1 ಬಾಣಲೆಯಲ್ಲಿ 2 tablespoon ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಈ ಕಾದಿರುವಂತಹ ಎಣ್ಣೆಗೆ 1 medium sized ಈರುಳ್ಳಿನ ನಾನು ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇ ನಾವು ಇದಕ್ಕೆ 1 ಕಟ್ ಮಾಡಿ ಇಟ್ಕೊಂಡಿರುವಂತಹ ದೊಡ್ಡ ಸೈಜ್ದು ಟೊಮ್ಯಾಟೋನ ಕೂಡ ಸೇರಿಸ್ಕೋಬೇಕು. ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1/2 spoon ಆಗುವಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಪುಡಿ ಹಾಕ್ಕೊಂಡಾದ ನಂತರ 1 cup ಆಗುವಷ್ಟು ಚಿಲುಕ್ಸಿಟ್ಕೊಂಡಿರುವಂತಹ ಹಸಿ ಅವರೇಕಾಳನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಹಸಿ ಅವರೇಕಾಳನ್ನು ನೆನೆಸ್ಬಿಟ್ಟು ಈ ರೀತಿ ಚಿಲುಕ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಅವರೇಕಾಳನ್ನು ಕೂಡ ನಾನು ಇದ್ರ ಜೊತೆ ಸೇರಿಸಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಇದು ಚಿಲುಕ್ಸಿರೋ ಹಸಿ ಅವರೇಕಾಳು ಆಗಿರೋದ್ರಿಂದ ತುಂಬ ಬೇಗ ಕುಕ್ ಆಗುತ್ತೆ. ಚಿಲುಕ್ಸಿರೋದು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗುವಂತಹ ಹಸಿ ಅವರೇಕಾಳನ್ನ ತಂದುಬಿಟ್ಟು ಬಿಡಿಸಿ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿ, ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಬಿಟ್ಟು ಅದ್ರ ಮೇಲಿರುವಂತಹ ಸಿಪ್ಪೆನ ನಾವು ತೆಗೆದುಕೊಂಡು ಇಟ್ಕೊಂಡಿರುವಂತಹ ಅವರೇಕಾಳಿದು. ಅದರಿಂದ ಫ್ರೈ ಮಾಡ್ಕೊಳ್ಳುವಾಗನೇ ಇದು 1/2 ಕುಕ್ ಆಗಿರುತ್ತೆ. ಹೀಗೆ 1-3 ನಿಮಿಷ ಕೈಯಾಡಿಸ್ಕೊತಾ ಫ್ರೈ ಮಾಡ್ಕೋಬೇಕು. ಈಗ ಅವರೇಕಾಳು 1/2 ಕುಕ್ ಆಗಿದೆ. ಇನ್ನಿದು ಗ್ರೇವಿ ಕುದಿಬೇಕಾದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ನಾನೀಗ ಇದಕ್ಕೆ ರುಬ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ಕೋತಾ ಇದ್ದೀನಿ. ನಮಗೆ ಅಗತ್ಯ ಇರುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ಒಂದು ಗ್ರೇವಿನ ನಾವು 1-5 ನಿಮಿಷದಷ್ಟು ಕುದಿಸ್ಕೊಳ್ಳೋಣ. ಗ್ರೇವಿನ ನಾನು ಈ ಒಂದು ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡಾದ ನಂತರ ಇದು ಮೇತಿ ಚಾಪ್ಸ್ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇತಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಂತ್ಯ ಸೊಪ್ಪನ್ನು ಕೂಡ ಬಳಸ್ಕೋಬಹುದು. ಹಾಗೆ ಹಸಿ ಮೆಂತ್ಯ ಸೊಪ್ಪನ್ನು ಬಳಸ್ಕೊಳ್ಳೋದಾದರೆ ಅದನ್ನು ಒಗ್ಗರಣೆ ಮಾಡಬೇಕಾದ್ರೆ ಕಟ್ ಮಾಡಿಬಿಟ್ಟು ಟೊಮ್ಯಾಟೊ ಈರುಳ್ಳಿ ಜೊತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇನ್ನು ಈ ಗ್ರೇವಿ 1-5 ನಿಮಿಷಗಳವರೆಗೆ ಕುದಿಯೋದಕ್ಕೆ ಬಿಡೋಣ. ಈ ಗ್ರೇವಿ ಈಗ 5 ನಿಮಿಷಗಳವರೆಗೆ ಕುದಿದೆ. ಈ ಕುದಿತಾ ಇರುವಂತಹ ಗ್ರೇವಿಗೆ ನಾನು 4 ಮೊಟ್ಟೆಗಳನ್ನು ಒಡೆದುಬಿಟ್ಟು ಹಾಕ್ತಾ ಇದ್ದೀನಿ.
ಒಂದ್ರ ಪಕ್ಕ ಒಂದರಂತೆ ನಾಲ್ಕು ಮೊಟ್ಟೆಗಳನ್ನು ಹಾಕ್ತೀನಿ. ನಾಲ್ಕು ಮೊಟ್ಟೆಗಳನ್ನು ಹಾಕಿದ ನಂತರ ನಾನೀಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷಗಳವರೆಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಹೀಗೆ ಡ್ರಾಪ್ ಮಾಡಿರುವಂತಹ ಮೊಟ್ಟೆಗಳು ಚೆನ್ನಾಗಿ ಕುಕ್ ಆಗಬೇಕು. ಹಾಗೆ ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ತಳ ಸಿದ್ಧ ಹೋಗುತ್ತೆ, ಅಂದರೆ ಸುಟ್ಟು ಹೋಗುತ್ತೆ. ಆದ ಕಾರಣ ಇದನ್ನು ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷಗಳವರೆಗೆ ಈ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೋತಾ ಇದ್ದೀನಿ. ಈಗ ಅವರೆಕಾಳು ಹಾಗೂ ಮೊಟ್ಟೆ ಮೇತಿ ಚಾಪ್ಸ್ ರೆಡಿಯಾಗಿದೆ. 10 ನಿಮಿಷಗಳವರೆಗೆ ಸ್ಲೋ ಕುಕ್ ಆಗಿರೋದ್ರಿಂದ ಮೊಟ್ಟೆ ಕೂಡ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಅದೇ ರೀತಿ ಅರ್ಧ ಬೆಂದಂಥ ಅವರೆಕಾಳು ಕೂಡ ಸಾಫ್ಟಾಗಿ ಕುಕ್ ಆಗಿದೆ. ಇದನ್ನು ನಾವು ರೊಟ್ಟಿ, ಚಪಾತಿ ಹಾಗೆ ರೈಸ್ ಜೊತೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನೀಗ ಇದನ್ನು ಸರ್ವ್ ಮಾಡ್ಕೋತೀನಿ.